ರಾಸುಗಳಿಗೆ ಬೇಸಿಗೆ ಕಾಲದಲ್ಲಿ ಕೊಡೋದು ಉಪಯೋಗ ಆಗುತ್ತೆ ಸ್ವಲ್ಪ ಜಾಗದಲ್ಲಿ ಹೆಚ್ಚು ರಾಸುಗಳು ಇಟ್ಬಿಟ್ರು ಸಹ ರೋಗಗಳು ಹೆಚ್ಚಿಗೆ ಆಗ್ತವೆ ಆಹಾರ ತಿನ್ನೋದಕ್ಕೆ ಹೋದಾಗ ಸಹ ಆಹಾರ ತಿನ್ನೋದಕ್ಕೆ ಜಾಗ ಇರಲ್ಲ ಅವೇ ಒಂದಕ್ಕೊಂದು ಗುದ್ದಾಡಿಕೊಳ್ಳುತ್ತವೆ ಹಾಗಾಗಿ ರಾಸುಗಳಿಗೆ ಇದು ಬಹಳ ತೊಂದರೆ ಬೇಸಿಗೆ ಕಾಲದಲ್ಲಿ ಆದಷ್ಟು 3 ರಿಂದ 4 ಅಡಿಯಷ್ಟು ಮೇವಿನ ದೋಣಿ ಹತ್ರ ಪ್ರತಿಯೊಂದು ಆಕಳಿಗೂ ಸಹ ಮೇವು ತಿನ್ನಲು ಜಾಗ ಅನು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಒಂದು ವಿನಂತಿ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ರೋಗಗಳು ಈ ಕಾಲುಬಾಯಿ ಜ್ವರ ಚಪ್ಪೆ ರೋಗ ಮತ್ತು ಗಂಟಲು ಬೇನೆ ಇವು ಮೂರು ರೀತಿಯಾದಂತ ರೋಗಗಳು ಕಾಣಿಸಿಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚು ಹಾಗಾಗಿ ಪ್ರತಿ ವರ್ಷ ಚಪ್ಪೆ ರೋಗ ಕಾಲುಬಾಯಿ ಜ್ವರ ಮತ್ತೆ ಗಂಟಲು ಬೇನೆ ಇವು ಮೂರು ರೋಗಗಳ ವಿರುದ್ಧವಾಗಿ ವರ್ಷಕ್ಕೆ ಒಂದು ಸಲಿಯಾದರೂ ಕನಿಷ್ಠ ಪಕ್ಷ ಲಸಿಕೆಗಳನ್ನು ಹಾಕಿಸಬೇಕು ಈ ಲಸಿಕೆಗಳು ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಲಭ್ಯ ಇರ್ತವೆ ಪ್ರತಿಯೊಬ್ಬ ರೈತ ಬಾಂಧವರು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಡಿಗೇಶ್ವರನ ಬೇಸಿಗೆ ಕಾಲದಲ್ಲಿ ಯಾವಾಗ ನಮ್ಮ ರಾಸುಗಳು ಬಹಳ ಜೋರಾಗಿ ಉಸಿರಾಡಿ ಏರ್ತಾ ಇದ್ದಾವೆ ಅನ್ನುವಂತ ಲಕ್ಷಣಗಳು ನೀವು ಕಾಣ್ತೀರಾ ಅಂತ ಸಂದರ್ಭದಲ್ಲಿ 50 ರಿಂದ 100 ಗ್ರಾಂ ಅಷ್ಟು ಅಡಿಗೇಶ್ವರ ಪ್ರತಿದಿನ ನೀವು ದಾಣಿ ಮಿಶ್ರಣದಲ್ಲಿ ಕರೆಸಿ ಕೊಡೋದು ಬಹಳ ಸೂಕ್ತ ಇದುವರೆಗೂ ತಜ್ಞರು ತಿಳಿಸಿದಂತೆ ರೈತರು ಹಾಲು ನೀಡುವ ರಾಸುಗಳಿಗೆ ಉತ್ತಮ ಆಹಾರ ನಿರ್ವಹಣೆ ಮಾಡಿದಲ್ಲಿ ಬೇಸಿಗೆಯಲ್ಲೂ ಹಾಲಿನ ಇಳುವರಿಯ ಪ್ರಮಾಣ ಕಾಯ್ದುಕೊಂಡು ಹೈನುಗಾರಿಕೆಯಲ್ಲಿ ಸದೃಢರಾಗಬಹುದಾಗಿದೆ किसान भाइयों गांठ बांध लो बहुत बहुत है काम की समृद्धि के पैगाम की मिट्टी की तुम जांच कराओ मुफ्त सॉइल हेल्थ कार्ड ले जाओ कभी मुनासिब बीज लगाओ सही किस्म की खाद ले आओ जितनी जरूरी उतनी डालो सही मात्रा खुद पहचानो किसान भाइयों आज ही मिट्टी की जांच कराएं राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं कृषि और किसान कल्याण मंत्रालय द्वारा किसान हित में जारी अरिशिन ಒಂದು ಪ್ರಮುಖ ಸಾಂಬಾರು ಪದಾರ್ಥ ಆಹಾರ ಪದಾರ್ಥಗಳಲ್ಲಿಯೇ ಅಲ್ಲದೆ ಸೌಂದರ್ಯ ವರ್ಧಕಗಳಲ್ಲಿಯೂ ಸಹ ಇದನ್ನು ಹೆಚ್ಚು ಹೆಚ್ಚು ಬಳಸುತ್ತಾರೆ ಅರಿಶಿನ ಬೆಳೆಯುವಂತಹ ರೈತರು ಉತ್ತಮ ಇಳುವರಿ ಪಡೆದು ಲಾಭ ಗಳಿಸಬೇಕಾದರೆ ಈ ಬೆಳೆಗೆ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳು ಮತ್ತೆ ಅವುಗಳನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದರ ಬಗ್ಗೆ ತಿಳಿದುಕೊಳ್ಳಬೇಕು ಬನ್ನಿ ಅದನ್ನ ತಜ್ಞರಿಂದ ಈಗ ತಿಳಿಯೋಣ ಔಷಧೀಯ ಗುಣ ಹೊಂದಿರುವ ಅರಿಶಿನ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಬೆಳೆಯುವ ಆಹಾರ ಪದಾರ್ಥಗಳಲ್ಲಿ ಒಂದು ಅರಿಶಿನ ಬೆಳೆಗೆ ಪ್ರಾರಂಭದಿಂದಲೂ ಹಲವು ರೋಗಗಳ ಬಾಧೆ ಕಂಡುಬರುತ್ತದೆ ಈ ರೋಗಗಳನ್ನು ಆರಂಭಿಕ ಹಂತದಿಂದಲೂ ಹತೋಟಿ ಮಾಡುವ ಬಗ್ಗೆ ತಜ್ಞರು ತಿಳಿಸಿಕೊಡಲಿದ್ದಾರೆ ಅರಿಶಿನ ಬೆಳೆ ಒಂದು ಅತಿ ಪ್ರಮುಖವಾದಂಥ ಒಂದು ಸಾಂಬಾರು ಬೆಳೆ ಅಂತ ಪ್ರಸಿದ್ಧಿಯಾಗಿದೆ ಇದನ್ನು ಬೆಳಗಾವಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಬೆಳೆಯನ್ನು ರೈತರು ಬೆಳೀತಾ ಇದ್ದಾರೆ ಈ ಉತ್ಪಾದನೆಯನ್ನು ಕಡಿಮೆ ಮಾಡತಕ್ಕಂಥ ಒಂದು ಮುಖ್ಯ ಕಾರಣಗಳಂದರೆ ಈ ಬೆಳೆಗೆ ಬರುವಂಥ ಒಂದು ಕೀಟಗಳು ಮತ್ತು ರೋಗಗಳು ಇಪ್ಪತ್ತೈದರಿಂದ 30 ದಿವಸದವರೆಗೆ ಒಳಗೆ ಅವು ಗಡ್ಡೆ ಕೊಳೆ ರೋಗ ಅಂಥೇಳಿ ಒಂದು ರೋಗ ಬಂದು ಈ ಒಂದು ಸಸಿಗಳ ಸಂಖ್ಯೆಯಲ್ಲಿ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗ್ತದೆ ಇದರಿಂದ ಮುಂದೆ ಇಳುವರಿಯಲ್ಲಿ ಬಹಳಷ್ಟು ಕಡಿಮೆ ಆಗ್ತದೆ ಆದ್ದರಿಂದ ಈ ಒಂದು ಗಡ್ಡೆ ಕೊಳೆ ರೋಗ ಬೀಜದಿಂದ ಬರತಕ್ಕಂಥ ಈ ರೋಗವನ್ನು ನಾವು ಬೀಜೋಪಚಾರದ ಮುಖಾಂತರವಾಗಿ ಹತೋಟಿ ಮಾಡಿಕೊಳ್ಳೋದು ಅತಿ ಸೂಕ್ತ ಈ ಗಡ್ಡೆಗಳನ್ನು ಪ್ರತಿ ಒಂದು ಕೆ ಜಿ ಗಡ್ಡೆಗಳನ್ನು 3 ಗ್ರಾಮ್ ಟ್ರೈಕೋಡರ್ಮ ಮತ್ತು ಅದರ ಜೊತೆಗೆ 2 ಮಿಲಿ ಲೀಟರ್ ಬೇವಿನ ಎಣ್ಣೆ ಇದನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಈ ಒಂದು ಗಡ್ಡೆಗಳನ್ನು ನಾವು ಕನಿಷ್ಠ ಅರ್ಧ ತಾಸಿನಿಂದ 45 ಮಿನಿಟ್ಗಳ ಕಾಲ ಅದನ್ನು ನೆನೆ ಇಟ್ಟು ನೆರಳಲ್ಲಿ ಆರಿಸಿ ಮರುದಿವಸ ಅದನ್ನು ಬಿತ್ತಿದರೆ ಈ ಗಡ್ಡೆ ಕೊಳೆ ರೋಗದ ಹತೋಟಿಯನ್ನು ನಾವು ಅತಿ ಉತ್ತಮವಾಗಿ ಮಾಡಿಕೊಳ್ಳಬಹುದು ಇನ್ನೊಂದು ಪ್ರಮುಖ ಕಾರಣ ಗಡ್ಡೆ ಕೊಳೆಗೆ ಅಂತಂದರೆ ಕೆಲವೊಂದು ಕೀಟಗಳು ಬರ್ತವೆ ಈ ಕೀಟಗಳ ನಿಯಂತ್ರಣಕ್ಕಾಗಿ ನಾವು ಬೇವಿನ ಎಣ್ಣೆ ಜೊತೆಗೆ ಪ್ರತಿ ಎಕರೆಗೆ
8 के जी कार्बोफ्यूरान अवंत वो औषधियन हाकद्रे गड्डे कोळे रोगद हानियन्न ना बहुत मटिगे कड़े माड्कोळ्ळक्के साध्य इदे। इन्नु नम्म ससिगळु सदृढवागि बेळेदाग ओंदु तिंगळिंद मूरु तिंगळ हंतदल्लि इद्दाग एलेगळ मेले चुक्केगळु कंडुबंदु एलेगळु संपूर्णवागि सुट्टंगे काणिस्तवे। इदक्के नावु एलचिक्के रोग अंत हेळ्तीवि। ई एलचिक्के रोगदल्लि 2 ರಿಂದ 3 ಪ್ರಕಾರಗಳಿವೆ। ಪ್ರಮುಖವಾಗಿ ಬರ್ತಕ್ಕಂತ ಎಲಚುಕ್ಕೆ ರೋಗ ಅಂತಂದ್ರೆ ನಾವು ಈ ಚಿಬ್ ರೋಗ ಅಂತ ಹೇಳ್ತೀವಿ, ಆಂತ್ರಾಗ್ನೋಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ। ಇದು ಕೊಲೆಟೋಟ್ರೈಕಮ್ ಅನ್ನುವಂತ ಒಂದು ಸಿಲಿಂದ ಬರ್ತಕ್ಕಂತ ರೋಗ। ಎಲೆಗಳ ಮೇಲೆ ಕಪ್ಪು ಅಥವಾ ಕಂದು ಮಣದ ಚುಕ್ಕೆಗಳು ಕಂಡುಬಂದು ಅವು ದುಂಡಾಕಾರವಾಗಿ ಬೆಳೆದು ಎಲೆಯ ಮಧ್ಯಭಾಗದಲ್ಲಿ ಅದು ಸುಟ್ಟಂತೆ ಕಾಣುವಂಗೆ ಮಾಡುತ್ತದೆ। ಇನ್ನೊಂದು ಪ್ರಕಾರದ ಎಲೆಚುಕ್ಕೆ ರೋಗ ಅಂತಂದ್ರೆ ಎಲೆಗಳ ತುದಿಯಿಂದ ಈ ಒಂದು ಒಣಗೋದು ಪ್ರಾರಂಭ ಆಗ್ತದೆ। ಇದಕ್ಕೆ ನಾವು ಆಲ್ಟರ್ನೇರಿಯಾ ಎಲಚುಕ್ಕೆ ರೋಗ ಅಂತ ಹೇಳ್ತೀವಿ। ಇನ್ನ ಮೂರನೇ ಪ್ರಕಾರದ ಒಂದು ಎಲಚುಕ್ಕೆ ರೋಗ ಅಂದ್ರೆ ಎಲೆಗಳ ಮೇಲೆ ಸಣ್ಣವಾದಂತ ಒಂದು ಕೆಂಪು ಚುಕ್ಕೆಗಳು ಕಂಡುಬರ್ತವೆ। ಸಣ್ಣ ಸಣ್ಣ ಕೆಂಪು ಚುಕ್ಕೆಗಳು ಎಲೆಯ ತಳಭಾಗದಲ್ಲಿ ಬಹಳಷ್ಟು ಕಂಡುಬರ್ತವೆ। ಇದಕ್ಕೆ ನಾವು ಟ್ಯಾಫ್ರಿನಾ ಎಲಚುಕ್ಕೆ ರೋಗ ಅಂತ ಹೇಳ್ತೀವಿ। ಈ ಮೂರು ರೋಗಗಳ ಹತೋಟಿಗಾಗಿ ನಾವು ಕವಚ್ ಅಥವಾ ಕ್ಲೋರೋಥಾಲೋನಿಲ್ ಅನ್ನುವಂತ ಒಂದು ಔಷಧಿ ಸಿಗ್ತದೆ। ಅದನ್ನ 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ, ಅರ್ಧ ಮಿಲಿ ಲೀಟರ್ ಅಂಟು ದ್ರವ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸರಿಯಾಗಿ ಎಲೆಗಳ ಮೇಲ್ಭಾಗ, ಕೆಳಭಾಗ ಮತ್ತು ಎಲೆಗಳ ತುದಿಗಳಿಗೆ ಸಿಂಪರಣೆ ತಾಗುವಂತೆ ನಾವು ಸಿಂಪರಣೆ ಕೈಕೊಂಡ್ರೆ ಈ ರೋಗದ ಒಂದು ಬೆಳವಣಿಗೆಯನ್ನು ನಾವು ಹತೋಟಿ ಮಾಡಿ ಎಲೆಗಳು ನಿರೋಗಿಯಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡುತ್ತೆ। ಅಥವಾ ಡೈಫೆನ್ಕೋನಜೋಲ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದನ್ನ 1 ಮಿಲಿ ಲೀಟರ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದರೊಂದಿಗೆ ಅಂಟು ದ್ರವವನ್ನು ಅರ್ಧ ಮಿಲಿ ಲೀಟರ್ ಬೆರೆಸಿ ಸಿಂಪರಣೆ ಮಾಡಿದರೆ ಈ ಮೂರು ಎಲೆಚುಕ್ಕೆ ರೋಗಗಳು, ಚಿಬ್ಬು ರೋಗ ಮತ್ತು ಟ್ಯಾಫ್ರಿನಾ ಎಲೆಚುಕ್ಕೆ ರೋಗ ಮತ್ತು ಆಲ್ಟರ್ನೇರಿಯಾ ಎಲೆಚುಕ್ಕೆ ರೋಗ, ಇವುಗಳ ಹತೋಟಿಯನ್ನು ನಾವು ಅತಿ ಉತ್ತಮವಾಗಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಇದೆ। ಪ್ರಮುಖ ರೋಗಗಳನ್ನು ಹತೋಟಿ ಮಾಡಿದಲ್ಲಿ ಇಳುವರಿಯಲ್ಲಿ ಶೇಕಡ 25 ರಿಂದ 30 ಪ್ರತಿಶತ ಇಳುವರಿಯಲ್ಲಿ ಹೆಚ್ಚು ಆಗೋದು ನಮಗೆ ಕಂಡುಬರ್ತದೆ। ಅದಲ್ಲದೆ ಮುಂದಿನ ಬೆಳೆಗೆ ನೀವು ಅಲ್ಲೇ ಬೇರೆ ಯಾವುದೇ ಬೆಳೆ ಬೆಳೆದರೂ ಈ ರೋಗಾಣುಗಳು ಹಬ್ಬುವ ಒಂದು ಸಂಭವನೀಯತೆ ಜಾಸ್ತಿ ಇರ್ತದೆ। ಆದ್ದರಿಂದ ಈ ರೋಗಾಣುಗಳನ್ನು ಇಲ್ಲೇ ನಾವು ಹತೋಟಿ ಮಾಡಿದರೆ ಮುಂದಿನ ಬೆಳೆ ಕೂಡ ನಿಮಗೆ ನಿರೋಗಿಯಾಗಿ ತೆಗೆದುಕೊಳ್ಳಕ್ಕೆ ಆ ಹೊಲದಲ್ಲಿ ಸಾಧ್ಯ ಆಗ್ತದೆ। ಅರಿಶಿನ ಬೆಳೆಯಲ್ಲಿ ಇಳುವರಿ ಕುಂಠಿತವಾಗಲು ಈ ರೋಗಗಳು ಕಾರಣವಾಗುವುದರಿಂದ ತಜ್ಞರ ಸಲಹೆಯಂತೆ ರೈತರು ಪ್ರಾರಂಭಿಕ ಹಂತದಲ್ಲಿಯೇ ಗೆಡ್ಡೆಗಳನ್ನು ಉಪಚರಿಸಿದರೆ ಗೆಡ್ಡೆ ಕೊಳೆ ರೋಗ ಕಂಡುಬರುವುದನ್ನು ತಡೆಗಟ್ಟಬಹುದು. ಅಲ್ಲದೆ ಸಮಯಕ್ಕೆ ಅನುಸಾರವಾಗಿ ಸಿಂಪರಣೆ ಕೈಗೊಂಡು ರೋಗಗಳನ್ನು ಹತೋಟಿ ಮಾಡಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋಗಿ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಪೇಜ್ ಅನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಅದ್ರ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಿಲ್ಲ ಇನ್ನು ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.
ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की।